ನಮ್ಮ ಸಫಾರಿ ಬಿದ್ದೋದ ಇಲ್ಲಿ ಇದೆ ಕಾಣಬೇಕು ಗಾಡಿಗಳೆಲ್ಲ ತಗೊಂಡ್ಬಂದು ಪೆಟ್ರೋಲ್ ಹಾಕ್ಸ್ಕೊಂತಾ ಇದೀವಿ ಓಕೆ ಹೊಸಪೇಟೆ ರೂಟಲ್ಲಿ ನಾಲ್ಕು ಗಾಡಿ ಇದೆ ಇನ್ನೊಂದು ಗಾಡಿ ಬರ್ತಿದೆ ಕಾಯ್ತಾ ಇದೀವಿ ಪೆಟ್ರೋಲ್ ಹಾಕ್ಸ್ಕೊಂತಾ ಇದೀವಿ ನಾವು ಗಂಗಾಧರ್ ಅವರು ಇನ್ನೂ ಬಂದೇ ಇಲ್ಲ ನಮ್ಮ ಪ್ರಯಾಣ ಹೋಗ್ತಾ ಇದೀವಿ ಬಳ್ಳಾರಿ ಬಿಟ್ಟಿದೀವಿ ಇವಾಗ ಹೊಸಪೇಟೆಲ್ಲ ಎಲ್ಲಾದ್ರೂ ನಿಲ್ಸಿದ್ರೆ ಅವಾಗ ಮಾತಾಡೋಣ ಅಂತೆ ಹಾಯ್ ಫ್ರೆಂಡ್ ನಮ್ಮ ಫ್ರೆಂಡ್ ಒಬ್ಬ ಮಿಸ್ ಆಗಿದಾನೆ ಅವನು ಕೈಕೊಂಡು ನಿಂತ್ಕೊಂಡಿದೀವಿ ಏನು ಕಾಣ್ತಾನೆ ಇಲ್ಲ ಹೋಗಿದ್ದು ಫುಲ್ ಕತ್ತಲಿದೆ ಹೊಸಪೇಟೆ ರೀಚ್ ಆಗಿದೀವಿ ನಮ್ಮ ಹುಡುಗ ಒಬ್ಬ ಕಳ್ದೋಗಿ ಬಿಟ್ಟಿದ್ದಾನೆ ಕಾಯ್ತಾ ಇದೀವಿ ಇವಾಗ ಗೋಪಾಲ್ ಹುಬ್ಳಿ ರೋಡ್ ಹುಲ್ಗಿಯಲ್ಲಿ ಇದೀವಿ 40 ರುಪೀಸ್ ಎಗ್ ರೈಸ್ ಇದೆ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟಿದೀವಿ ಡಿನ್ನರ್ ಮಾಡ್ಕೊಳ್ಳೋಣ ಇದನ್ನ ಬಿಟ್ರೆ ಡೈರೆಕ್ಟ್ ಹುಬ್ಳಿ ಸ್ಟಾಪ್ ಇಲ್ಲ ಡೈರೆಕ್ಟ್ ದಾಂಡೇಲಿ ಸ್ಟಾಪ್ ಟೈಮ್ ಬಂದಿ 8:35 ಆಗ್ತಿದೆ ಟೈಮ್ ಆಗ್ತಿದೆ ಮೀನು ನಮ್ಮೂರು ಚಿಕನ್ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ನನಗೆ ಗೊತ್ತು ಇವ್ರು ತಗೊಳ್ಳಲ್ಲ ಅಂತೇಳಿ ಇವಾಗ ಪ್ರೆಸೆಂಟ್ ಹೊಸಳ್ಳಿಯಲ್ಲಿ ಇದ್ದೀವಿ ಹೊಸಳ್ಳಿ ಅದ್ರ ಹೆಸರು ಕಾಣ್ತಿದೆ ನೋಡಿ ಹೊಸಳ್ಳಿ ಉಲ್ಗಿ ಮುನಿರಾಬಾದ್ ಏನೋ ಅಂತಾರೆ ಇದಕ್ಕೆ ಹುಬ್ಳಿ ಟ್ರೈನಿಂಗಲ್ಲಿ ನಿಂತ್ಕೊಂಡಿದ್ದೀವಿ ಹಿಂಗೆ ಹೋದ್ರೆ ರೈಟ್ ಸೈಡ್ ಹುಬ್ಳಿ ಅಂತೆ ನಮ್ಮ ರೂಟ್ ಬಂದು ಇದು ಹಿಂಗೆ ಹೋದ್ರೆ ದಾಂಡೇಲಿ ಬರುತ್ತೆ ನಮ್ಮ ಹುಡುಗರು ಮಿಸ್ ಆಗಿ ಹುಬ್ಳಿಗೆ ಹೋಗ್ಬಿಟ್ಟಿದ್ದಾರೆ ಸಿಟಿಯಲ್ಲಿ ಅವ್ರು ಬರಲಿ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ ಇವಾಗ ದಾಂಡಲಿಗೆ ಇನ್ನ ಒಂದು 50 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಚಳಿ ಎಲ್ಲ ಫ್ರೀಸ್ ಆಗಿಬಿಡ್ತಾ ಇದೀವಿ ಈಗ ಹುಡುಗರೆಲ್ಲ ಟೀ ಕುಡಿಯೋಕೆ ನಿಂತ್ಕೊಂಡಿದ್ದಾರೆ ಟೀ ಕುಡ್ಕೊಂಡು ಹೋಗೋಣ ಇವಾಗ ಟೈಮ್ ಬಂದು 12:20 ಆಗ್ತಿದೆ ಟೈಮು ಸಾರಿ 12:20 ಆಗ್ತಿದೆ ಟೈಮು ಏನು ಚಳಿ ಆಯ್ತು ಗುರು ಫುಲ್ಲು ಚಳಿ ಫ್ರೀಸ್ ಆಗಿಬಿಡ್ತದೆ ಕೈ ಕಾಲೆಲ್ಲ ಈ ಚಳಿಯಲ್ಲಿ ಈ ಟೀ ಕುಡಿಯೋ ಮಜಾನೇ ಬೇರೆ ಅಣ್ಣ ಯಾವ ಊರಣ್ಣ ಇದು ಕಡಗಲ್ಗಿ ಕಲ್ಗಡ್ಗಿ ಇಲ್ಲಿಂದ ಕರೆಕ್ಟ್ 50 ಕಿಲೋಮೀಟರ್ ಐತಂತೆ ದಾಂಡೇಲಿ ಕಂಪ್ಲೀಟ್ ಆಗಿ ಫಾರೆಸ್ಟ್ ಏರಿಯಾ ಇದೆ ಒಬ್ಬರು ಇಲ್ಲ ಇಲ್ಲಿ ಬರೀ ಲಾರಿ ಒಂದ ಹೋಗ್ತಿದೆ ಹತ್ರ ಇದೆ ನೋಡಿ ಗುರು ಫುಲ್ ಫಾರೆಸ್ಟ್ ಏರಿಯಾ ನಮ್ಮ ಸಫಾರಿ ಬಿದ್ದೋದ ಇಲ್ಲಿ ಇಲ್ಲಿ ಕಲ್ಲು ಬಿದ್ದಿತ್ತು ಕಲ್ಲಿಂದ ಸ್ಲಿಪ್ ಆಗಿ ಸಫಾರಿ ಅವ್ರು ಬಿದ್ದೋಗ್ಬಿಟ್ಟಿದ್ದಾರೆ ಗುರು ಸಫಾರಿಗಂತೂ ಏನೂ ಆಗಿಲ್ಲ ಗಾಡಿ ಸ್ಕಿಡ್ಡಾಗಿ ಬಿದ್ದಿದೆ ಎಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಒಂದೇ ಬಿದ್ದಿದೆ ಸೈಡಲ್ಲೆಲ್ಲ ಥ್ಯಾಂಕ್ಸ್ ಗಾಡ್ ನಡೀರಿ ಕಂಟಿನ್ಯೂ ಮಾಡೋಣ ಫೈನಲಿ ವಿ ರಿಚ್ ಇಟ್ ಸಬ್ಸ್ಕ್ರೈಬ್ ಯುವರ್ ಬ್ರದರ್ ಚಾನಲ್ ಇಂತೂ ನಾವು ರಿಚ್ ಇಟ್ ದಾಂಡೇಲಿ ದಾಂಡೇಲಿ ಸರ್ಕಲ್ ಅಲ್ಲಿ ಇದೀವಿ ಹೋಗಿ ರೂಮ್ ಹುಡುಕ್ತಾ ಇದೀವಿ ರೂಮ್ ಸಿಕ್ಕರೆ ಸುಮ್ಮನೆ ಮಲ್ಕೊಂಡ್ಬಿಡೋದು ಮಾರ್ನಿಂಗ್ ನೋಡೋಣ ಎಲ್ಲ ಆಕ್ಟಿವಿಟೀಸ್ ಏನಿರೋದು 2 ಗಂಟೆ ಆಗ್ತಿದೆ ಇವಾಗ ಟೈಮು ಗುರು ಅಂತೂ ಇಂತೂ ರೆಸಾರ್ಟ್ ಸಿಕ್ಕಿದೆ
ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಡಂಡಲಿಂದ 14 ಕಿಲೋಮೀಟರ್ಸ್ ಐತಂತೆ. ವುಡ್ ವೈನ್ಸ್ ರೆಸಾರ್ಟ್ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಗುಡು, ಸಖತ್ತಾಗಿದೆ, ಫುಲ್ಲು ಫೋಗಿದೆ. ನಮ್ಮ ರೆಸಾರ್ಟ್ ಬಂದು ರಿಚ್ ಆಗಿದ್ದೀವಿ. ಬುಕ್ಕಿಂಗ್ಸ್ ನಡೀತಾ ಇರ್ತದೆ. ಬುಕ್ಕಿಂಗ್ ಮಾಡಿಸ್ಬಿಟ್ಟು ಹೋಗಿ ಫುಲ್ ಟೈರ್ಡ್ ಆಗಿದ್ದೀವಿ, ಮಲ್ಕೊಂಬಿಡೋಣ. ಮಾರ್ನಿಂಗ್ ಎದ್ದು ಏನಿರೋದು ಏನಿಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ಇವಾಗಂತೂ ಸೂಪರಾಗಿ ಕಾಣ್ತಿದೆ ವ್ಯೂವು. ನಾಳೆ ಮಾರ್ನಿಂಗ್ ನೈಟ್ ಎಲ್ಲ ಇಲ್ಲೇ ಇದ್ದು 2 ಡೇಸು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಹೋಗಿ ಮಲ್ಕೊಂಬಿಡೋಣ, ಮಾರ್ನಿಂಗ್ ಎಂಜಾಯ್ ಮಾಡೋಣಂತೆ. ಅಂತೂ ಇಂತೂ ನಾವು ರೆಸಾರ್ಟ್ ರೂಮಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ. 3 ಗಂಟೆ ಆಗ್ತೀರಿ ಟೈಮ್, ಮಲ್ಕೊಂಬಿಡೋಣ, ಮಾರ್ನಿಂಗ್ ಎದ್ದೆಲ್ಲ ನೋಡೋಣಂತೆ. ಗುಡ್ ನೈಟ್. ನಮ್ಮ ಹುಡುಗರಿಗೆ ಇದು ಬಿಗ್ ಬಾಸ್ ಮನೆ ತರ ಕಾಣ್ತಿದೆ ಅಂತೆ. ಈ ವ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡೋಣ. ಬೈ ಬೈ.